ಸೊ ಹಲೋ ಆ್ಯಂಡ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಒಂದು ಇಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ವಾ. ಸೊ ಅಪ್ಲಿಕೇಶನ್ ಬಂದರೆ ಒಂದು ಅಕೌಂಟ್ ಇದೆ ಫ್ರೆಂಡ್ಸ್. ಸೊ ಕಾಯಿನ್ ಬೇಸ್ ಅನ್ನೋ ಅಕೌಂಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಆ ಕಾಯಿನ್ ಬೇಸ್ ಅನ್ನೋ ಒಂದು ನೇಮನ್ನು ಈಗಾಗಲೇ ಕೇಳಿರ್ಬೋದು. ಸೊ ಆದರೆ ಕಾಯಿನ್ ಬೇಸ್ ಈ ಒಂದು ಅಕೌಂಟ್ ನಮಗೆ ಎದಕ್ಕೆ ಯೂಸ್ ಆಗುತ್ತೆ, ಸೊ ಕಾಯಿನ್ ಬೇಸ್ ಅಂದರೆ ನಮಗೆ ಏನು ಎದಕ್ಕೆ ಯೂಸ್ ಆಗುತ್ತೆ ಅನ್ನೋದು ಹೇಳಬೇಕಪ್ಪ ಅಂತಂದರೆ, ಫ್ರೆಂಡ್ಸ್ ನೋಡಿ, ವಿಡಿಯೋನ ನೀವು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಅದೇ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗಿ ಅಂದಾಗ ಮಾತ್ರ ಅರ್ಥ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಕಾಯಿನ್ ಬೇಸ್ ಅಕೌಂಟ್ ಅಂದರೆ ಬೇರೆ ಒಂದು ಕಂಟ್ರಿಯಿಂದ ಬರೋ ಇನ್ಕಮನ್ನು ನಮ್ಮ ಒಂದು ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಡ್ತವೆ. ಫ್ರೆಂಡ್ಸ್ ನೋಡಿ, ಇವಾಗ ನಾವು ಬಿಟ್ಕಾಯಿನಲ್ಲಿ ಅರ್ನಿಂಗ್ ಮಾಡ್ತೀವಿ, ಡಾಲರ್ನಲ್ಲಿ ಅರ್ನಿಂಗ್ ಮಾಡ್ತೀವಿ, ಮತ್ತು ಅದೇ ರೀತಿಯಾಗಿ ಎಕ್ಸ್ ಆರ್ ಪಿ ಅಂತ ಬರುತ್ತೆ, ಎಕ್ಸ್ ಆರ್ ಪಿ ಮತ್ತು ಲಿಥೇರಿಯಂ ಬರುತ್ತೆ, ಮತ್ತು ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಆಪ್ಷನ್ಗಳು, ತುಂಬ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಯಾವುದೇ ಒಂದು ಆಪ್ಷನ್ನಿಂದ ನೀವು ಪೇಮೆಂಟ್ ಎಕ್ಸೆಪ್ಟ್ ಮಾಡಿದ್ರೂ ಅದರಿಂದ ನಾವು ಕರೆನ್ಸಿಯನ್ನು ಹೇಗೆ ಪಡ್ಕೋಬೇಕು, ನಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಕಾಯಿನ್ ಬೇಸ್ ಅಕೌಂಟು ಇದೇ ಒಂದು ಹೆಲ್ಪ್ ಮಾಡಿಕೊಡುತ್ತೆ, ಬೇರೆಯಿಂದ ಕಂಟ್ರಿಯಿಂದ ಇನ್ಕಮ್ ಆಗೋದನ್ನು ನಮ್ಮ ಕರೆನ್ಸಿಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಫ್ರೆಂಡ್ಸ್ ನೋಡಿ, ಅದರಲ್ಲಿ ಹೇಗೆ ಸೈನಪ್ ಆಗಬೇಕಪ್ಪ ಅಂತಂದರೆ, ನೀವು ಕಾಯಿನ್ ಬೇಸ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತಂದರೆ, ಪ್ಲೇಸ್ಟೋರ್ನಲ್ಲಿ ಹೋಗಿ ಕಾಯಿನ್ ಬೇಸ್ ಅಂತ ಸರ್ಚ್ ಮಾಡಿ. ಕಾಯಿನ್ ಬೇಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಕಾಯಿನ್ ಬೇಸ್ ಆ್ಯಪ್ ಬರುತ್ತೆ. ಸೊ ಕಾಯಿನ್ ಬೇಸ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಅರ್ನಿಂಗ್ ವಿಡಿಯೋಸು ಬರ್ತಾ ಇರ್ತವೆ. ಆನ್ಲೈನಲ್ಲೇ ಅರ್ನಿಂಗ್ ಮೆಥಡ್ ಯಾವ ರೀತಿಯಾಗಿರುತ್ತೆ, ಅರ್ನಿಂಗನ್ನು ಹೇಗೆ ಮಾಡಬೇಕು ಆನ್ಲೈನ್ ಅಂತ ನಮಗೆ ವಿಡಿಯೋಸನ್ನು ಹಾಕ್ತಾ ಇರ್ತೀವಿ ನಾವು ಫ್ರೆಂಡ್ಸ್. ಆವಾಗ ನಿಮ್ಗೆ ಏನಾಗುತ್ತಂದರೆ, ಕೆಲವೊಂದು ವೆಬ್ಸೈಟಿಂದ ಎಕ್ಸ್ ಆರ್ ಪಿ ರಿಸೀವ್ ಆಗುತ್ತೆ, ಅಂದರೆ ಎಕ್ಸ್ ಆರ್ ಪಿಯಲ್ಲಿ ಪೇಮೆಂಟ್ ಕೊಡುತ್ತೆ, ಮತ್ತು ಕೆಲವೊಂದು ವೆಬ್ಸೈಟಿಂದ ನಿಮಗೆ ಬಿಟ್ಕಾಯಿನಲ್ಲಿ ಪೇಮೆಂಟ್ ಕೊಡುತ್ತೆ, ಸೊ ಕೆಲವೊಂದು ವೆಬ್ಸೈಟಿಂದ ಡಾಲರ್ನಲ್ಲಿ ಪೇಮೆಂಟ್ ಕೊಡುತ್ತೆ. ಸೊ ಆ ಒಂದು ಎಲ್ಲ ಪೇಮೆಂಟನ್ನು ನೀವು ಹೇಗೆ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಕೆಲವೊಬ್ರು ಜನಕ್ಕೆ ಗೊತ್ತಿರಲ್ಲ ಎಕ್ಸ್ ಆರ್ ಪಿ ಅಂದರೆ ಏನು, ಸೊ ಅದೇ ರೀತಿ ಕೆಲವೊಬ್ರು ಜನಕ್ಕೆ ಗೊತ್ತಿರಲ್ಲ ಬಿಟ್ಕಾಯಿನ್ ಅಂದರೆ ಏನೋಪ್ಪ ಅಂತ. ಸೊ ಅಲ್ಲಿ ಪೇಮೆಂಟ್ ಆಪ್ಷನ್ನ ಕೇಳುತ್ತೆ ನಿಮಗೆ, ಎಕ್ಸ್ ಆರ್ ಪಿಯ ಒಂದು ಅಡ್ರೆಸ್ ಹಾಕಿ ಮತ್ತು ಟ್ಯಾಗ್ ಹಾಕಿ ಅಂತ. ಫ್ರೆಂಡ್ಸ್, ಆ ಎಕ್ಸ್ ಆರ್ ಪಿಯ ಅಡ್ರೆಸ್ಸು ಮತ್ತು ಟ್ಯಾಗ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ, ಪೇಮೆಂಟ್ ಹೇಗೆ ರಿಶ್ಯೂ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ವಿಡಿಯೋ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇರಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಕಾಯಿನ್ ಬೇಸ್ ಒಂದು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಇಂಟರ್ಫೇಸ್ ತೋರಿಸುತ್ತೆ, ಆವಾಗ ಗೆಟ್ ಸ್ಟಾರ್ಟೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ಸೊ ಆದರೂ ಕ್ಲಿಕ್ ಆಗ್ತಾ ಇಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ, ಕೆಳಗೆ ಸೈನ್ ಇನ್ ಅಂತ ಆಪ್ಷನ್ ಇರುತ್ತೆ, ಸೊ ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದಾದ್ರೂ ನಿಮ್ಮ ಒಂದು ಜಿಮೇಲ್ ಐಡಿಯನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ಹೇಳೋದು ಕೇಳಿ, ಫಸ್ಟು ಅಕೌಂಟ್ ಕ್ರಿಯೇಟ್ ಮಾಡಲಾರ್ದೇ ಹೇಗೆ ನಾವು ಸೈನ್ ಇನ್ ಮಾಡೋದಂತ ತಲೆ ಕೆಡಿಸ್ಕೋಬೇಡಿ. ಸೈನ್ ಇನ್ ಅಂತ ಕ್ರಿಯೇಟ್ ಮಾಡಿಕೊಂಡು ಯಾವುದಾದ್ರೂ ಜಿಮೇಲ್ ಐ ಡಿ ಹಾಕ್ಬೋದು, ಸೊ ಅಥವಾ ಹಾಕದೇ ಇರ್ಬೋದು. ಸೊ ನಿಮ್ಮೊಂದು ಫಾರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದೆ, ಆಮೇಲೆ ಅದೊಂದು ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ನೀವು ವೆಬ್ಸೈಟ್ನಲ್ಲಿ ಕೂಡ ಮಾಡ್ಕೋಬೋದು, ಕಾಯಿನ್ ಬೇಸ್ ಅಂತ ಸರ್ಚ್ ಮಾಡಿ ವೆಬ್ಸೈಟ್ನಲ್ಲಿ ಕೂಡ ಹೋಗಿ ಕಾಯಿನ್ ಬೇಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ವೆಬ್ಸೈಟ್ಗೆ ಬಂದ ತಕ್ಷಣ ಇಲ್ಲಿ ಸೈನಪ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೈನಪ್ ಅಂತ ಆಪ್ಷನ್ ಬಂದಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು ಅಂತ ಎಲ್ಲ ಕೇಳುತ್ತೆ. ಸೊ ನಿಮ್ಮ ಫಸ್ಟ್ ನೇಮು, ಲಾಸ್ಟ್ ನೇಮು ಎಲ್ಲವನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ಎಂಟರ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ, ಸೊ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ನೋಡಿ, ಇಮೇಲ್ ಐ ಡಿ ಹಾಕಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ, ಸೊ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ 18 ಇಯರ್ ಕಂಪ್ಲೀಟ್ ಆದರೆ ಮಾತ್ರ ಈ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗೋದು. ಇದನ್ನು ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಆವಾಗ ನಿಮ್ಮ ಒಂದು ಕ್ರಿಯೇಟ್ ಅಕೌಂಟ್ ಒಂದು ಆಪ್ಷನ್ ಇರುತ್ತೆ, ಕ್ರಿಯೇಟ್ ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ, ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಬರುತ್ತೆ ಫ್ರೆಂಡ್ಸ್. ಸೊ ಆ ಮೇಲ್ನಲ್ಲಿ ಹೋಗಿ ನೀವು ವೆರಿಫೈ ಇಮೇಲ್ ಅಡ್ರೆಸ್ ಅಂತ ಬರುತ್ತೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಇಮೇಲನ್ನು ಮಸ್ಟ್ ಟು ಮಸ್ಟ್ ವೆರಿಫೈ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ತಕ್ಷಣ ಆವಾಗ ನಿಮಗೆ ಏನು ಕೇಳುತ್ತೆ, ಟೂ ಸ್ಟೆಪ್ ವೆರಿಫಿಕೇಷನ್, ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡೋಕ್ಕೆ ಕೇಳುತ್ತೆ. ಮೊಬೈಲ್ ನಂಬರು ಮತ್ತು ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ನೋಡಿ, ಸಬ್ಮಿಟ್ ಕೊಟ್ಟ ತಕ್ಷಣ ಇಲ್ಲಿ ಬರುತ್ತೆ ಯಸ್ ಟ್ರಾನ್ಸ್ಫರ್ ಕ್ರಿಪ್ಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ರೀತಿಗೆ ಬರುತ್ತೆ. ಸೊ ಇವಾಗ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇವಾಗ ಇದನ್ನು ಏನು ಮಾಡಬೇಡಿ ಫ್ರೆಂಡ್ಸ್, ವೆಬ್ಸೈಟ್ನಿಂದ ನೀವು ಬಿಟ್ಬಿಡಿ. ಸೊ ಇವಾಗ ನಿಮ್ಮ ಒಂದು ಆ್ಯಪ್ ಇರುತ್ತಲ್ವ, ಸೊ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಮೇಲ್ ಐ ಡಿ ಅಂತ ರಿಜಿಸ್ಟರ್ ಆಗಿದೆಯಲ್ವ, ಆ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಸೈನ್ ಇನ್ ಆಗಿ ಫ್ರೆಂಡ್ಸ್. ನೋಡಿ, ನಿಮಗೆ ಸೈನ್ ಇನ್ ಆಗುವಾಗ ಮತ್ತೆ ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ಸೊ ವೆರಿಫಿಕೇಷನ್ ಕೋಡನ್ನು ಎಂಟರ್ ಮಾಡಿ. ನಾನು ಕೂಡ ವೆರಿಫಿಕೇಷನ್ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಫ್ರೆಂಡ್ಸ್, ಆಮೇಲೆ ನಿಮ್ಮ ಒಂದು ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ.
ಫ್ರೆಂಡ್ಸ್ ನೋಡಿ, ಸೈನ್ ಇನ್ ಆದ ತಕ್ಷಣ ಪೂರ್ತಿಯಾಗಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ಫೇಸ್ ಬಂದ ತಕ್ಷಣ ಸೊ ಪೂರ್ತಿಯಾಗಿ ನೀವು ಸೈನ್ ಅಪ್ ಆಗಿದ್ರೆ ಅಂತ ಅರ್ಥ. ಸೊ ಆವಾಗ ನೀವು ನೆಕ್ಸ್ಟ್ ಇಲ್ಲಿ ಪೋರ್ಟ್ ಪಿಲಿಯೋ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಲ್ಲ ರೀತಿಯ ಒಂದು ಅಕೌಂಟನ್ನು ಕಾಣಿಸ್ತಾ ಇರ್ತವೆ. ಸೊ ಕಾಯಿನನ್ನು ಯು ಎಸ್ ಡಿ ಕಾಯಿನ್ ನೋಡ್ತಾ ಇರ್ಬೋದು. ನೀವು ಡಾಲರ್ನಲ್ಲಿ ಅರ್ನಿಂಗ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ನಿಮಗೆ ಟ್ಯಾಗು ಮತ್ತು ಅಡ್ರೆಸ್ ಬೇಕಪ್ಪ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ, ಟ್ಯಾಗು ಮತ್ತು ಅಡ್ರೆಸ್ ಕಾಣಿಸ್ತಾ ಇರ್ತವೆ. ಫ್ರೆಂಡ್ಸ್ ನೋಡಿ, ಅಕಸ್ಮಾತ್ ಎಕ್ಸ್ ಆರ್ ಪಿ ಅಡ್ರೆಸ್ಸು ಮತ್ತು ಟ್ಯಾಗು ತೋರಿಸ್ಲಿಲ್ಲ ಅಂದರೆ ನೀವು ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಥರ್ಡ್ ಆಪ್ಷನಿಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ವರ್ಟ್ ಆಪ್ಷನ್ ಇರುತ್ತೆ, ಕನ್ವರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಐಡೆಂಟಿ ವೆರಿಫಿಕೇಶನ್ ಕೇಳುತ್ತೆ. ಸೊ ಐಡೆಂಟಿ ವೆರಿಫಿಕೇಶನ್ ನಿಮ್ಮ ಪ್ಯಾನ್ ಕಾರ್ಡ್ ಕೇಳ್ಬೋದು, ಆಧಾರ್ ಕಾರ್ಡ್ ಕೇಳ್ಬೋದು. ಇಲ್ಲಿ ನೀವು ಅಪ್ಲೋಡ್ ಮಾಡಿ KYC ಕಂಪ್ಲೀಟ್ ಮಾಡ್ಕೋಬೋದು. ಸೊ ಆವಾಗ ನೀವು ಪೋರ್ಟ್ ಪಿಲೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಹೋಮ್ ಆಪ್ಷನ್ ಇರುತ್ತೆ, ಹೋಮ್ ಆಪ್ಷನಲ್ಲಿ ಫಂಡ್ ಅಕೌಂಟ್ ಅಂತ ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಫಂಡ್ ಅಕೌಂಟ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಪೂರ್ತಿಯಾಗಿ ಇಲ್ಲಿ XRP, ಸೊ ನಾನು ಇವಾಗ XRP ತೋರಿಸ್ಕೊಡ್ತೀನಿ. XRP ಕ್ಲಿಕ್ ಮಾಡಿ, ಇಲ್ಲಿ XRP ವ್ಯಾಲೆಟ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಶೋ ಆಗುತ್ತೆ ಪೂರ್ತಿಯಾಗಿ ನಿಮ್ಗೆ ಒಂದು XRP ಅಡ್ರೆಸ್ಸು ಮತ್ತು ಟ್ಯಾಗು. ಇದನ್ನು ಕಾಪಿ ಮಾಡಿಕೊಂಡು ನೀವು ರಿಸೀವ್ ಮಾಡೋವಲ್ಲಿ XRP ಅಡ್ರೆಸ್ ಮತ್ತು ಹಾಕಿದರೆ ಇಲ್ಲಿ ಪೇಮೆಂಟ್ ರಿಸೀವ್ ಆಗುತ್ತೆ. ಸೊ ಹಿಸ್ಟ್ರಿ ಕೂಡ ಎಲ್ಲವನ್ನು ಇಲ್ಲಿ ನೋಡ್ಕೋಬೋದು, ಎಷ್ಟೆಷ್ಟು XRP ರಿಸೀವ್ ಆಗಿದೆ ಅಂತ. ಸೊ ಈ ರೀತಿಯಾಗಿ ಯಾವುದೇ ಒಂದು ಪೇಮೆಂಟ್ ಆಪ್ಷನ್ನಿಂದ ನೀವು ಪೇಮೆಂಟನ್ನು ರಿಸೀವ್ ಮಾಡ್ಕೋಬೋದು ಅಂತ ಹೇಳ್ತಾ. ಸೊ ಎಲ್ಲ ರೀತಿಯ ಒಂದು ಅರ್ನಿಂಗ್ ವಿಡಿಯೋಸು ನಮ್ಮ ಚಾನಲಲ್ಲಿ ಬರುತ್ತೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, XRP ರಿಸೀವ್ ಮಾಡೋದು ಮತ್ತು ಬಿಟ್ಕಾಯಿನ್ ರಿಸೀವ್ ಮಾಡೋದು ಎಲ್ಲವನ್ನು ಹೇಳಿದ್ದೀನಿ ಯಾವ ರೀತಿಯಾಗಿ ರಿಸೀವ್ ಮಾಡಬೇಕಂತ. ಸೊ ಇಲ್ಲ ನಿಮಗೆ ಲೈವ್ ಆಗಿ ರಿಸೀವ್ ಮಾಡಿ ಕೂಡ ತೋರಿಸ್ಬೇಕು ಟ್ಯಾಗನ್ನು ಎಂಟ್ರಿ ಮಾಡ್ಕೊಂಪ ಅಂತಂದರೆ, ನಾನು ಹಿಂದಿನ ವಿಡಿಯೋಸ್ಗಳನ್ನು ನೋಡ್ತಾ ಇರಿ, ಅದರಲ್ಲಿ ನಾನು ಯಾವ ರೀತಿಯಾಗಿ ಅರ್ನಿಂಗ್ ಮಾಡಬೇಕು XRP ಮತ್ತು ಬಿಟ್ಕಾಯಿನ್ ಮತ್ತು ತುಂಬ ಆಪ್ಷನ್ಗಳಿದ್ದಾವೆ. ನೀವು ಹಿಂದಿನ ವಿಡಿಯೋ ನೋಡಿ, ಆವಾಗ ನಾನು ನಿಮಗೆ ಒಂದು ಲೈವ್ ವಿಡಿಯೋನ ಮಾಡಿ ತೋರಿಸ್ತೀನಿ, ಲೈವ್ ವಿಡ್ರಲ್ ಕೂಡ ಮಾಡಿ ತೋರಿಸ್ತೀನಿ ಕಾಮೆಂಟ್ಗಳು ಬಂದರೆ. ಲೈಕು ಶೇರು ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಅಂತ ಹೇಳ್ತಾ ಮುಂದಿನ ವಿಡಿಯೋ ಕಾಯ್ತಾರೆ. ಟೇಕ್ ಕೇರ್, ಬಾಯ್ ಬಾಯ್.